ದಿನೇ ದಿನೇ ರಂಗು ಪಡೆದುಕೊಳ್ತಾ ಇದೆ ಕಲಬುರಗಿ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಬರಪ್ಪರ ಭರ್ಜರಿ ಜನಬೆಂಬಲ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳನ್ನ ಶ್ಲಾಘನೆ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು ಹಾಲಿ ಬಿಜೆಪಿ ಸಂಸದರ ವಿರುದ್ಧವೂ ಹರಿಹಾಯ್ತಾ ಇದ್ದಾರೆ ನಂದಿಕೂರ್ ಗ್ರಾಮಸ್ಥರು ಐದು ವರ್ಷದಲ್ಲಿ ಯಾವುದೇ ಅಭಿವೃದ್ಧಿಯಾಗಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಸಂಸದರಾಗಿದ್ದಾಗ ಅಭಿವೃದ್ಧಿಯ ಹೊಳೆರೆಸಿದ್ರು ಈಗ ಅಭಿವೃದ್ಧಿಗಾಗಿ ನಾವು ಮತ್ತೊಮ್ಮೆ ಕಾಂಗ್ರೆಸ್ ಆಯ್ಕೆ ಮಾಡಲೇಬೇಕಾದಂಥ ಅನಿವಾರ್ಯತೆ ನಮ್ಮ ಮುಂದೆ ಇದೆ ರಾಧಾಕೃಷ್ಣ ಅವರನ್ನು ಬಹುಮತದಿಂದ ಆಯ್ಕೆ ಮಾಡ್ತೀವಿ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಇರ್ತಾ ಇರತಕ್ಕಂಥದ್ದು ಅಭ್ಯರ್ಥಿಗಳು ಬಿರುಸಿನ ಮತ ಬೇಟೆ ಕೂಡ ನಡೆಸ್ತಾ ಇದ್ದಾರೆ ಪ್ರತಿ ಗ್ರಾಮದಲ್ಲೂ ಕೂಡ ತಮ್ಮಪ್ಪ ತಮ್ಮದೇ ಪಕ್ಷಕ್ಕೆ ಮತ ನೀಡಬೇಕು ಅನ್ನೋ ನಿಟ್ಟು ಅಭ್ಯರ್ಥಿಗಳು ಲಗ್ಗೆ ಇಡತಕ್ಕಂಥದ್ದು ಇದೀಗ ನಾವು ನಂದಿಕೂರು ಗ್ರಾಮ ಅಂದ್ರೆ ಕಲಬುರಗಿಯ ನಂದಿಕೂರು ಗ್ರಾಮದಲ್ಲಿ ಇದ್ದೇವೆ ಈ ಒಂದು ಗ್ರಾಮದ ಜನರ ಒಲವು ಯಾವ ಕಡೆ ಇದೆ ಅಂತಕ್ಕಂಥ ವಿಚಾರವಾಗಿ ನಾವೀಗ ಮಾತಾಡಕ್ಕೆ ಬಂದಿದ್ದೇವೆ ಇಲ್ಲಿ ಇರ್ತಕ್ಕಂಥ ಒಂದು ಟಿ ಅಂಗಡಿಯಲ್ಲಿ ಈ ಒಂದು ಜನರು ಕೂಡ ಇರತಕ್ಕಂಥದ್ದು ನಂದಿಕೂರು ಗ್ರಾಮದ ಜನರ ಒಲವು ಯಾರ ಕಡೆ ಇದೆ ಅಂತಕ್ಕಂಥದ್ದು ಈ ಒಂದು ವಿಚಾರವಾಗಿನೇ ಮಾತಾಡೋದಕ್ಕೆ ನಾವು ಇಲ್ಲಿದ್ದೇವೆ ಈ ಒಂದು ವಿಚಾರವಾಗಿ ನಾವು ಇಲ್ಲಿನ ಜನರನ್ನ ಮಾತಾಡಿಸ್ತಾ ಸರ್ ಈ ಬಾರಿ ಲೋಕ ಆ ಸಾಕಷ್ಟು ಕುತೂಹಲ ಕೇಳಿಸಿದೆ ಕೂಡ ಜನ ಕಲಬುರಗಿ ಎತ್ತ ನೋಡ್ತಾ ಇದ್ದಾರೆ ಯಾಕಂದ್ರೆ ರಾಧಾಕೃಷ್ಣ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಳೆಯ ಪ್ರತಿನಿಧಿ ಇದ್ದಾರೆ ಅಲ್ಲದೆ ಉಮೇಶ್ ಜಾಧವ್ರು ಕೂಡ ಪಿಯಿಂದ ಇದ್ದಾರೆ ಯಾರ ಕಡೆ ನಿಮ್ಮದು ನಿಮ್ದು ಈ ಹೊಸ ಕ್ಯಾಂಡಿಡೇಟ್ ನೋಡತ್ತಾರೆ ಎಲ್ಲರೂ ಪೈಲಾ ಎಲ್ಲ ಇವರು ಉಮೇಶ್ ಜಾಧವ್ ಆಗಿರೋ ಭರವಸೆಗಳು ಕೊಟ್ಟು ಯಾವ ಈಡೇರಿಸಿಲ್ಲ ಅಂತ ಈ ಹೊಸ ಕ್ಯಾಂಡಿಡೇಟ್ ಎಲ್ಲರೂ ಹೊಸ ರಾಧಾಕೃಷ್ಣ ಹೌದು ಅವ್ರಕ ಅವ್ರು ಯಾವ ಕೆಲಸ ಇದೆ ಭರೋಸಿಗೆ ಭರೋಸ ಏನು ಮುಂದಿನ ಏನು ಗೊತ್ತಿಲ್ಲರಿ ಅವ್ರ ಮ್ಯಾಗ್ ಎಲ್ಲರದ್ದು ಅಭಿಮಾನ ಅದ ಮಾ ಕರಿಯಾಲ್ ಸಾಬ್ ಅಭಿಮಾನ ಅದ ರೀ ಈಗ ಕಾಂಗ್ರೆಸ್ ಸರ್ಕಾರದ ಎಲ್ಲ ಗ್ಯಾರಂಟಿಗಳು ಕೊಟ್ಟಾರ ಆ ಗ್ಯಾರಂಟಿ ನೋಡಿದ್ರೆ ಎಲ್ಲರೂ ಜರ ಕಾಂಗ್ರೆಸ್ ಅದಾ ಕಾಂಗ್ರೆಸ್ ಪರವಾಗಿ ಗೆಲ್ತಾರ ಅಂತ ಇದೆ ಗೆಲ್ಬಹುದು ರೀ ಈ ಕಡೆ ನಿಮ್ಮೂರ್ ಕಡೆ ಎಲ್ಲ ಕಾಂಗ್ರೆಸ್ ಇದೆ ಕಾಂಗ್ರೆಸ್ 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 ರಾಧಾಕೃಷ್ಣ ಗೆಲ್ತಾರೆ ರಾಧಾಕೃಷ್ಣ ಗೆಲ್ತಾರೆ ಮತ್ತಷ್ಟು ಜನರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಸರ್ ಈ ಒಂದು ಭಾಗದಲ್ಲಿ ಯಾವ ರೀತಿ ಅಲೆ ಇದೆ ಯಾವ ಅಭ್ಯರ್ಥಿ ಗೆಲ್ಲ ಸಾಧಿಸಬಹುದು ಅಂತ ನಿಮ್ಗೆ ಈಗ ಪ್ರಸ್ತುತ ಇರೋ ಸಂಸದರು ಯಾವುದೇ ಕೆಲಸ ಮಾಡಿಲ್ಲ ಅವ್ರು ಏನು ಪ್ರಾಮಿಸ್ ಮಾಡಿದ್ರೆ ಜನರಿಗೆ ಗುಲ್ಬರ್ಗದ ಸೆಕೆಂಡ್ರಿಂಗ್ ರೋಡ್ ಆಗಲಿ ಅಥವಾ ಈ ಇ ಎಸ್ ಎ ಹಾಸ್ಪಿಟಲ್ ಏಮ್ಸ್ ಮಾಡೋದಾಗಿ ಅಥವಾ ಏನೋ ಸೆಂಟ್ರಲ್ ಗೌರ್ಮೆಂಟ್ದೊಂದು ಟೆಕ್ಸ್ಟೈಲ್ ಪಾರ್ಕ್ ಅಂತ ಉಪ್ಪ ಶಂಕುಸ್ಥಾಪನೆ ಮಾಡಿ ಆ ಆ ಕಡೆ ಹೋದರು ಅವರು ರಿಟರ್ನ್ ಬರಲಿಲ್ಲ ಇಲ್ಲಿ ಬಂದು ಅದರದ್ದು ವರ್ಕ್ ನೋಡಲಿಲ್ಲ ಭೂಸ್ವಾಧೀನ ಆಗಲಿಲ್ಲ ಏನೂ ಆಗಲಿಲ್ಲ ಅವರು ಬರೀ ಸಿಮೆಂಟ್ ಫ್ಯಾಕ್ಟ್ರಿ ಇಲ್ಲಿ ಎಲ್ಲರೂ ಸಿಮೆಂಟ್ ಕಲ್ಲಿದೆ ಅದೇ ಸಿಮೆಂಟ್ ಫ್ಯಾಕ್ಟ್ರಿ ಹಾಕೊಂಡು ಕತಿಂದ ಇಷ್ಟು ಇನ್ವೆಸ್ಟ್ಮೆಂಟ್ ಗುಲ್ಬರ್ಗ ತಂದಿನ ಅಂತ ಅಷ್ಟೇ ಹೇಳಿದ್ರು ಅವ್ರು ಯಾವುದೇ ರೀತಿಯಿಂದ ಕೆಲಸ ಮಾಡಿಲ್ಲ ಅವ್ರೇನು ಲಾಸ್ಟ್ ಮೂಮೆಂಟಿಗೆ ಎಲೆಕ್ಷನ್ಗಿನ್ನ ಏನು ಹೋಗಬೇಕು ಎಲ್ಲ ಊರಾಗ ಇವ್ರಿಗೆ ಏನು ಹೋಗಿ ಹೇಳ್ಬೇಕು ಜನರಿಗೆ ಅಂತ ಹೇಳಿ ಅದೊಂದು ವಂದೇ ಭಾರತ ಒಂದು ಟ್ರೈನ್ ತಂದರೆ ಒಂದು ಟ್ರೈನ್ ತಂದ್ರೆ ಅದು ವೀಕ್ಲಿ ಮೂರು ದಿನ ಬರ್ತದೆ ಅಂತಾರೆ ಈ ದಿನ ಡೈಲಿ ಹತ್ತು ಸಾವಿರ ಜನ ಹೋಗ್ತಾ ಇದ್ದಾರೆ ಕಲ್ಬುರ್ಗಿ ಗುಲ್ಬರ್ಗ ಕಲಬುರಗಿ ಕಲಬುರಗಿ ಗುಲ್ಬರ್ಗ ಜನರಿಗೆ ಅದು ಆಗ್ತದೆ ಹೋಗ್ತದೆ ಅದು ಬಡ ಜನಗೆ ಅನುಕೂಲ ಆಗ್ತಾ ಇಲ್ಲ ಏನೂ ಇಲ್ಲ ಅದೊಂದು ತಂದ್ರೆ ಅದಕ್ಕೆ ಬಿಟ್ಟು ಏನೂ ಸಾಧನೆ ಇಲ್ಲ ಐದು ವರ್ಷ ಏನೂ ಅವ್ರ ಸಾಧನೆ ಇಲ್ಲ ಸಾಧನೆ ಇಲ್ಲ ಅಂತಂದ್ರೆ ಅವ್ರು ಟಿಕೆ ಓಟ್ ಹೆಂಗೆ ಕೇಳ್ತಾರೆ ಅವರು ಹ್ಯಾಂಗೆ ಓಟ್ ಹಾಕ್ತಾರೆ ಗೊತ್ತಿಲ್ಲ ಅದು ಖರ್ಗೆ ಸಾಬ್ರು ಧರ್ಮಸಿಂಗ್ ಸಾಬ್ಬರು ಈ ಭಾಗಕ್ಕೆ ಭಾಳಷ್ಟು ಅಭಿವೃದ್ಧಿ ಮಾಡ್ರೆ ತ್ರೀ ಸೆವೆಂಟಿ ಒನ್ ಕೊಟ್ರ ಇ ಎಸ್ ಹಾಸ್ಪಿಟಲ್ ಕೊಟ್ರೆ ಇಲ್ಲಿ ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಮಾಡ್ರ ಗುಲ್ಬರ್ಗಕ್ಕೆ ಏನು ಬೆಕ್ಕಾಯ್ದು ಮಾಡ್ರೆ ಆದ್ರೆ ನಾವು ಈ ಸಲ ಇವರು ಬಿ ಜೆ ಪಿಗೆ ಆಯ್ಕೆ ಮಾಡಿದ ಸಂಸದರು ಮೋದಿ ಅವ್ರ ಕಡೆಯಿಂದ ಏನೋ ಭಾಳ ತಂದು ಮಾಡ್ತೀನಿ ಅಂತ ಹೇಳಿದ್ರು ಬಟ್ ಏನೂ ತರಲಿಲ್ಲ ಏನೂ ಮಾಡಲಿಲ್ಲ ಗುಲ್ಬರ್ಗ ಜನರಿಗೆ ನಿರಾಸೆ ಆಗಿದೆ ಅದ್ರ ಸಲಗ ಈ ಸಲ ರಾಧಾಕೃಷ್ಣ ದೊಡ್ಡಮನಿ ಬಗ್ಗೆದಾಗ ಅನುಕಂಪ ಜಾಸ್ತಿ ಇದೆ ಅವ್ರ ಕಡೆ ಒಲವು ಜಾಸ್ತಿ ಇದೆ ಅವರು ಕೂಡ ಒಬ್ರು ಜನರ ನಾಯಕರಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಅದಕ್ಕೆ ಅವರಿಗೆ ಓಟ್ ಹಾಕಂತ ಚಾನ್ಸಸ್ ಅಂತ ಮಾಡಿದ ಕೆಲಸ ಅವ್ರ ಕೈ ಇಡುತ್ತೆ ಅಂತೀರಿ ಹಂಡ್ರೆಡ್ ಪರ್ಸೆಂಟ್ ಕೈ ಇಡುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಇವ್ರ ಮೇಲೆ ಕೂಡ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಸ್ಕೀಮ್ ಗಳ ಹೆಲ್ಪ್ ಆಗಿದೆ ಏನ್ ಹೆಲ್ಪ್ ಆಗಿದೆ ನಮಗೆ ಎಲ್ಲ ತಾಯಿ ತಾಯಿ ಎಲ್ಲ ರೊಕ್ಕ ಬರ್ತಿದ್ರಿ ನಮ್ಗೆ ದವಾಖಾನೆದು ಅದು ಇದು ಅಲ್ಲಿ ಮಾಡಿರಲ್ಲ ಅವರ ಹೆಲ್ಪ್ ಅಲ್ಲ ತಗೊಂಡು ಬರ್ತೀನಿ ಹಾಂ ಫ್ರೀ ಮಾಡಿದ್ದು ಹಾಂ ಬಸ್ ಫ್ರೀ ಮಾಡಿದ್ದು ಎಲ್ಲ ಹೆಣ್ಮಕ್ಳಿಗೆ ಆಗ್ಯಾವ ರೀ ನಮ್ಗೆ ಇದು ದವಾಖಾನೆ ಯು ಎಸ್ ಹಾಸ್ಪಿಟಲ್ ಎಲ್ಲ ಮಾಡಿರಿ ನಮ್ಗೆ ಗುಲ್ಬರ್ಗ್ರಿ ಖರ್ಗೆ ಸಾಹೇಬರು ಅದರಿಂದ ಎಲ್ಲ ಹೆಲ್ಪ್ ಅಲ್ಲ ಈಗಿದ್ದಂಥ ಎಂ ಎಂಪಿ ಏನು ಮಾಡಿದ್ರು ಈಗಿಂತ ಎಂ ಪಿ ಐದು ವರ್ಷ ಏನು ಮಾಡಿಲ್ಲ ರೀ ಅವ್ರು ಯಾರಿಗೂ ಭೇಟಿ ಆಗಿಲ್ಲ ಏನು ಮಾಡಿಲ್ಲ ರೀ ಅವರು ಏನು ರೀ ಹಂಗಾಗಿ ಸರ್ ನಾವು ಅವ್ರ ಮ್ಯಾಲ ಭರೋಸೆ ಇಲ್ಲ ರೀ ನೋಡ್ರಿ ಎಂಪಿ ಅವರಿಗೆ ಹಾಂ ನೋಡಿ ರೋಮಿ ಸಾಹೇಬ್ರು ಅದೇ ಫೋಟೋ ತಗೋ ಮೊಬೈಲ್ದಾಗ ಇಟ್ಟೆ ನೋಡಿದ್ದೇವ್ರಿ ಎದುರುಗಡೆ ಬಟ್ಟೆ ನೋಡಿಲ್ಲ ರೀ ನಾವು ಅವ್ರಿ ಬಂದಿಲ್ಲ ಅವ್ರಿ ಬಂದಿಲ್ಲ ರೀ ಅವ್ರು ಸಿಕ್ಕಿಲ್ಲ ರೀ ಅವರು ಏನು ರೀ ಯಾರು ಬಟ್ಟೆ ಸಿಕ್ಕಿಲ್ಲ ರೀ ಊಟ ಹಾಕ್ತೀವಿ ಅವ್ರ ಮೇಲೆ ಮೇಲೆ ಬರೋಸ್ತಾವೆ ಜನರು ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಸರ್ ಈ ಬಾರಿ ಯಾರ ಅಲೆ ಇದೆ ನಿಮ್ಮ ಕಡೆ ಸರ್ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಯಾಕೆ ಸರ್ ಒಳ್ಳೆ ಪಕ್ಷ ಅದ ಸರ್ ಅದು ಕೆಲಸ ಮಾಡಿದ್ದಾರೆ ಸರ್ ಐದು ಪಂಚ ಗ್ಯಾರಂಟಿಗಳು ಕೊಟ್ಟರು ಸರ್ ಸಿದ್ದರಾಮಯ್ಯ ಸರ್ಕಾರ ನೇತೃತ್ವ ಹೋದಾಗ ಗೃಹ ಜ್ಯೋತಿ ಶಕ್ತಿ ಯೋಜನೆ ಮತ್ತು ಅದು ಗೃಹಲಕ್ಷ್ಮಿ ಯುವ ನಿಧಿ ಈ ಐದು ಗ್ಯಾರಂಟಿಗ ನಾ ಒಟ್ಟು ಬಡ ಜನರಿಗೆ ಒಳ್ಳೆ ಕೆಲಸ ಆಗಿದೆ ಮತ್ತು ಕರಿಗೆ ಸಾಬ್ರಿಗೆ ಒಳ್ಳೆ ಕೆಲಸ ನಮ್ಮ ಗುಲ್ಬಾರ ಡಿಸ್ಟಿಕ್ ಇಷ್ಟು ಕರಿಗೆ ಖರ್ಗೆ ಮೂಲಕ ಗ್ಯಾರಂಟಿ ನಿಮ್ಗೆ ಏನು ಆಗಿದೆ ಸರ್ ನಮ್ ನಮ್ಮ ಮನೆಯವ್ರ್ ಎರಡು ಸಾವಿರ ರೂಪಾಯಿ ಬರ್ತಾವ್ರಿ ವಿದ್ಯುತ್ ಫ್ರೀ ಎಲ್ಲ ಊರ ದೇವಸ್ಥಾನ ಕಡೆ ಹೋದ್ರೆ ಶಕ್ತಿ ಯೋಜನೆ ಉಚಿತ ಅದರಿಂದಾಗಿ ನೀವು ಕಾಂಗ್ರೆಸ್ ಇದರಿಂದ ಈಗ ಭೀ ಹಾಕ್ತಿವ ಸರ್ ನಮ್ದು ನಮ್ಗೆ ನಮ್ಮ ಜಿಲ್ಲಾ ಪ್ರಗತಿ ಆಗ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಬೇಕು ಸರ್ ಹಾಂ ಸರ್ ಬಿಜೆಪಿಯಿಂದ ಆಗಲ್ಲ ಆಗಲ್ಲ ಸರ್ ಅಸಾಧ್ಯ ಮಾತಾರೆ ಏನು ಕೆಲಸ ಮಾಡಿಲ್ಲ ಸರ್ ಅವರು ಏನ್ ಹೇಳ್ತೀರಿ ಯಜಮಾನ್ ಕಾಂಗ್ರೆಸ್ ಕಾಂಗ್ರೆಸ್ ಎಲ್ಲ ಒಳ್ಳೆ ರೀತಿಯಲ್ಲಿ ಒಂದು ಕೆಲಸ ಮಾಡ್ತಾ ಮಾಡ್ಕೋತ ಬರ್ತಾ ಇದಾರೆ ಹೆಣ್ಮಕ್ಳಿಗೆ ಉಚಿತ ಬಸ್ ಫ್ರೀ ಆಗಿರ್ಬೋದು ಟೂ ಹಂಡ್ರೆಡ್ ಯೂನಿಟ್ ಫ್ರೀ ಆಗಿರ್ಬೋದು ಕರೆಂಟ್ ಫ್ರೀ ಆಗಿರ್ಬೋದು ಆಮೇಲೆ ಈಗ ಶಕ್ತಿ ಯೋಜನೆ ಆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಂದು ಒಂದು ಅನಿಸಿಕೆ ಏನಪ್ಪ ಅಂದ್ರೆ ಒಂದ್ ಸ್ವಲ್ಪ ವಯಸ್ಕರವರಿಗೆ ಒಂದ್ ಸ್ವಲ್ಪ ಡಿಸಬಿಲಿಟಿ ಇರ್ತಾರೆ ಅವ್ರ ಸ್ವಲ್ಪ ಆಶ್ವಾಸನ ಹೆಚ್ಚಿಗೆ ಮಾಡಿದ್ರೆ ಅವ್ರಿಗೊಂದು ಅನುಕೂಲ ಆಗ್ತದೆ ಮುಂದಿನ ಅಂದ್ರೆ ಈಗ ರಾಧಾಕೃಷ್ಣ ಅವ್ರಿಗೆ ಒಂದ್ ಚಾನ್ಸ್ ಕೊಟ್ಟು ನೋಡ್ತೀವಿ ನಾವು ಈ ಮನ್ಸನ್ನ ಹೋಗ್ತಾರೆ ಈಗ ಅವ್ರಿಗೆ ಒಂದು ಚಾನ್ಸ್ ಕೊಟ್ಟು ನೋಡ್ತೀವಿ ಕಾಂಗ್ರೆಸ್ ಪಕ್ಷ ಬಡ ಜನರಿಗೆ ಅನುಕೂಲ ಮಾಡಿದ್ರೆ ಅನುಕೂಲ ಬಡ ಜನರಿಗೆ ಒಟ್ಟು ಕಾಂಗ್ರೆಸ್ ಅನುಕೂಲ ಮಾಡಿದ್ರಿ ಈಗ ರಾಧಾಕೃಷ್ಣ ಅವ್ರಿಗೆ ಒಂದು ಚಾನ್ಸ್ ಕೊಟ್ಟು ನೋಡ್ತೀವಿ ಅವ್ರು ಮುಂದೆ ಒಳ್ಳೆ ಕೆಲಸ ಮಾಡ್ರಪ್ಪ ಅಂದ್ರೆ ಮುಂದೆ ಕಾಂಗ್ರೆಸ್ ಅದು ಈಗ ಅವರು ನಮ್ಗೆ ಐದು ಗ್ಯಾರಂಟಿ ಕೊಟ್ಟರ ನಾವು ಕಾಂಗ್ರೆಸ್ಗೆ ಅಂತ ಆ ತರ ಅಲ್ಲತಿಲ್ರಿ ನಾವು ಸೊ ಲೀಗ್ ಎದಿಲಿ ಬರ್ಲಿ ಇವ್ರು ಗ್ಯಾರಂಟಿ ಕೊಡ್ಲಿ ಬಿಡಿ ನಮ್ದು ಯಾವಾಗ ಓಟ್ ನಾವು ಸಹಾಯತನ ನಮ್ಗೆ ಕಾಂಗ್ರೆಸ್ ಕಾಂಗ್ರೆಸ್ ನಮ್ದು ಓಟ್ ಒಟ್ಟಾರೆಯಾಗಿ ಕಲಬುರಗಿಯ ಒಂದು ನಂದಿಕೂರು ಗ್ರಾಮದಲ್ಲಿ ಕಾಂಗ್ರೆಸ್ ಪರ ಬಲವಾದಂಥ ಒಲವು ಇರತಕ್ಕಂಥದ್ದು ಅಂದರೆ ಪಂಚ ಗ್ಯಾರಂಟಿಗಳು ಬಡ ಜನರ ಕೈ ಹಿಡಿತಾ ಇದ್ದಾವೆ ಹೀಗಾಗಿ ಬಡ ಜನರ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ಗೆ ನಾವು ಮತವನ್ನು ಹಾಕ್ತೇವೆ ರಾಧಾಕೃಷ್ಣ ದೊಡ್ಡಮನಿಯವರಿಗೆ ಭರ್ಜರಿ ಬಹುಮತದಿಂದ ಆಯ್ಕೆ ಮಾಡ್ತೀವಿ ಅನ್ನುವಂಥ ಈ ಗ್ರಾಮದ ಜನರು ಕೂಡ ಹೇಳ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯ್ ಗಾಜ್ರೆ ಜೊತೆ ರಾಜಕ್ರಯ್ಯ ಟಿ ವಿ ಫೈವ್ ಕಲಬುರಗಿ